அண்ணா அண்ணா காபி ದೇವ್ರು ಎರಡು ಕಾಲ ಜೊತೆಗೆ ಎರಡು ರೆಕ್ಕೆನೂ ಕೊಡ್ಬೇಕಾಗಿತ್ತು. ಈ ಭೂಮಿ ಮೇಲೆ ಅಲೆಯೋದು ತಪ್ತಾ ಇತ್ತು. ಯಾಕೋ ರಾಮು, ಈ ಭೂಮಿ ಅಷ್ಟೊಂದು ಬೇಜಾರಾಗುತ್ತೆ. ಇನ್ನೇನೋ ಮತ್ತೆ ಕೆಲಸಕ್ಕೆ ಅಂತ ಎಷ್ಟು ಅಂತ ಅಲಿಯೋದು ನೋಡು. ನನಗೆ ಇಲ್ಲಿ ಸಿಗಲ್ಲ ಕೆಲಸ. ಕೆಲಸ ಸಿಕ್ಕಿದ್ರೆ ಒಂದು ಪಕ್ಷ ಮೇಲ್ ಸಿಗುತ್ತೆ. ಎಲ್ ಸಿಕ್ಕಿದ್ರೇನು ಮಹಾ ಕಿಸಿತಿ ನೀನು. ಯಾಕೋ ಎಗ್ ಧರ್ಮ ಧರ ಅಂತ ನಮ್ಮನ್ನು ಕೆಳಗೆ ತಾಕ್ಬಿಟ್ಟೆ. ನಮಗೂ ಕೆಲಸ ಸಿಕ್ಲಿ, ನಮ್ ಕೈ ಕೆಲಸ ಏನು ಅಂತ ತೋರಿಸ್ತೀವಿ. ಸರಿ, ನಿನಗೂ ಒಂದ್ ಕೆಲಸ ಸಿಕ್ತು ಅಂತ ಇಟ್ಕೋ. ನನಗ್ ಕೆಲಸ ಸಿಕ್ತ ಎಲ್ಲಿ ಯಾವಾಗ ಯಾವ ಕೆಲಸ? ನಿಜನ? ಹೌದಮ್ಮ, ನಮ್ಮ ಆಫೀಸರ್ ಒಂದ್ ಕೆಲಸ ಖಾಲಿ ಇತ್ತು, ಈತ ಹೇಳಿ ಅದನ್ನ ಇವನು ಕೊಡಿಸ್ಬಿಟ್ಟೆ. ಥ್ಯಾಂಕ್ ಯು ಭಾವ, ಥ್ಯಾಂಕ್ ಯು ಭಾವ. ಇನ್ನೇನು ಮತ್ತೆ, ನನಗ್ ಕೆಲಸ ಸಿಕ್ಕಿದ್ರೆ ನನ್ ಕೈ ಚಳಕ ತೋರಿಸ್ತೀನಿ ಅಂತ ಹೇಳಿರ್ಲಿಲ್ವಾ? ಇದು ಮೊದಲನೇ ಚಳಕ ಸ್ಯಾಂಪಲ್ ಚಳಕ. ಅದರೆ ಯಾವ ಕೆಲಸ? ಟೆಲಿಫೋನ್ ಆಪರೇಟರ್ ಕೆಲಸ. ಟೆಲಿಫೋನ್ ಆಪರೇಟರ್? ಹಲೋ, ಟೆಲಿಫೋನ್ ಆಪರೇಟರ್? ರಾಂಗ್ ನಂಬರ್. ಏನ್ ಆಫೀಸ್ ಅಪ್ಪ ಇದು, ಸ್ವಲ್ಪನು ರೆಸ್ಟೇ ಸಿಗಲ್ಲ, ಬಡ್ಕೋತಾ ಇರುತ್ತೆ ಮುಂಡೆದು. ಹಲೋ, ಟೆಲಿಫೋನ್ ಆಪರೇಟರ್? ಯಾರು? ಅಂಬುಜಾನಾ? ಅಂಬುಜಾ, ನೀನು ಮಾತಾಡ್ತಾ ಇದ್ರೆ ಒಳ್ಳೆ ಕರ್ನಾಟಕ ಸಂಗೀತ ಕೇಳ್ದಾಗಿದೆ. ಇರಂದೆ ನಮ್ಮ ಮದುವೆನಾ? ನೀ ಏನ್ ಯೋಚನೆ ಮಾಡ್ಬೇಡ, ನಾನ್ ಬೇಗ ಆಗ ಊದಿಸ್ಬಿಡ್ತೀನಿ. ನಿಮ್ಮ ಅಣ್ಣನ ಅವನಪ್ಪ ಶುದ್ಧ ಶುಂಠಿ, ಯಾವಾಗ್ಲೂ ಆಫೀಸು ಆಫೀಸು ಅಂತ ಸಾಯ್ತಾ ಇರ್ತಾನೆ. ನಮ್ಮ ಅಪ್ಪನ ಅವನಪ್ಪ ತೆಪ್ಪನ ನಮಗ, ಅವನಿಗೇನು ಅವ್ರ ಅಪ್ಪನ ಬೇಡ ಒಪ್ಪಿಸ್ಬಿಡ್ತೀನಿ. ಏನೋ ಮಗನೇ. ಅಪ್ಪ ಬನ್ನಿ ಸರ್, ಬನ್ನಿ. ಏನೋ ಮಗನ ಮಗನೇ, ಮದುವೆ ಇದ್ವಿ ಅಂತ ಹೇಳ್ತಾ ಇದೀಯಾ? ಯಾರಿಗೋ ಮದುವೆ? ನಿನಗ ಮದುವೆ? ನನಗಲ್ದೆ ಇನ್ನೇ ನಿನಗ ಮದುವೆ ಬೇರೆ ಕೇಳು, ನಿನಗೆ ಮಾಡೋ ಕೆಲಸ ಇಲ್ಲ. ಅಪ್ಪ ಸುಮ್ನೆ ಒಪ್ಕೊಂಡ್ಬಿಡು, ಇಲ್ಲ ಅಂದ್ರೆ ತಾತಂಗೆ ಹೇಳ್ಬಿಡ್ತೀನಿ. ಬೇಡ ಬೇಡ ಬೇಡ, ಮಾಡ್ಕೋ ಮಾಡ್ಕೋ. ಏನಪ್ಪ ರವಿ, ಈ ಗಬ್ಬನ ಮಗನಿಗೆ ನಿನ್ನ ತಂಗಿ ಕೊಡೋದ್ರಲ್ಲಿ ಯಾವ ಅಭ್ಯಂತರನು ಇಲ್ಲ ತಾನೇ? ಅವಳೇ ಕೇಳಿ ಹೇಳ್ತೀನಿ ಸರ್. ಏನಮ್ಮ ಇನ್ನೇನು ಮತ್ತೆ, ಮೌನ ಸಮ್ಮತಿ ಲಕ್ಷಣ ವಾಲಗ ಉತ್ಸತಾನೆ. ಈಗ ಎಸ್ ಮಾಡು ಭವ.